ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನೋಡ್ರಿ ನಾವು ಇವತ್ತಿನ ಉದ್ಯೋಗಾರ್ಥದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ ನಿನ್ನೆ ನೋಡ್ರಿ ಕೆಪಿಎಸ್ ಸಿ ಅವರು ಏನ್ ಮಾಡಿದ್ರು ಅಂದ್ರೆ ವಿವಿಧ ಹುದ್ದೆಗಳ ಒಂದು ಪರೀಕ್ಷಾ ಪಟ್ಟಿಯನ್ನ ಬಿಟ್ಟಿದ್ದಾರೆ ಅಥವಾ ಪಟ್ಟಿಯನ್ನ ಬಿಟ್ಟಿದ್ದಾರೆ ಯಾವ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿ ಎಲ್ಲಾ ಗ್ರೂಪ್ ಸಿ ಹುದ್ದೆಗಳನ್ನ ಬಿಟ್ಟಿದ್ದಾರೆ ಹಾಗಾಗಿ ನೋಡ್ರಿ ಎಲ್ಲಾ ಗ್ರೂಪ್ ಸಿ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಕನ್ನಡ ಭಾಷೆ ಪರೀಕ್ಷೆ ಏನಿರುತ್ತಲ್ಲ ಅದು ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತ ಇರುತ್ತೆ ಇನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳು ನೋಡೋದಾದರೆ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ ಹಾಗಾಗಿ ಏನಪ್ಪಾ ಅಂದ್ರೆ ಪಠ್ಯಕ್ರಮ ಏನು ಯಾವಾಗ ಅದೊಂದು ನೋಟಿಫಿಕೇಶನ್ ಆಗಿತ್ತು ಏನೆಲ್ಲ ಓದಬೇಕನ್ನೋದ್ರ ಗೊಂದಲ ಇರುತ್ತೆ ಹಾಗಾಗಿ ನೋಡ್ರಿ ಒಂದೊಂದೇ ಹುದ್ದೆಗಳನ್ನ ನಾವು ಸಪರೇಟ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಏನಂದ್ರೆ ಇಲ್ಲಿ ಇರುವಂತಹ ಹುದ್ದೆ ನೋಡ್ರಿ ಕರ್ನಾಟಕ ರಾಜ್ಯ ಪತ್ರ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಲೆಕ್ಕ ಸಹಾಯಕರು ಉಳಿಕೆ ಮೂಲ ವೃಂದಕ್ಕೆ ಏನಪ್ಪ ಅಂದ್ರೆ ನೂರ ನಲ್ವತ್ತೆರಡು ಹುದ್ದೆಗಳನ್ನ ಕರೆದಿದ್ರು ಇವುಗಳ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನೋಡ್ರಿ ಐದು ಒಂದು ಎರಡ್ ಸಾವಿರದ ಇಪ್ಪತ್ತ್ ಆ ಇರುತ್ತೆ ಪತ್ರಿಕೆ ಒಂದು ಬೆಳಗ್ಗೆ ಇರುತ್ತೆ ಪತ್ರಿಕೆ ಎರಡು ಮಧ್ಯಾಹ್ನ ಇರುತ್ತೆ ಹಾಗಾದ್ರೆ ಏನೇನಿರುತ್ತೆ ಇದರೊಳಗಡೆ ಸಿಲಾಬಸ್ ಯಾವಾಗ ಈ ಹುದ್ದೆನ ಕರೆದಿದ್ರು ಅಂತ ನೋಡೋದಾದ್ರೆ ಸೋಡ್ರಿ ಇದನ್ನ ಫಸ್ಟ್ ಕರೆದಿದ್ ಯಾವಾಗಪ್ಪ ಅಂದ್ರೆ ಡೇಟು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ಮೂರನ್ ಕರೆದಿದ್ರು ಸೋಡ್ರಿ ಈ ಹುದ್ದೆ ಹೆಸರೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಲೆಕ್ಕ ಸಹಾಯಕರು ಹುದ್ದೆಗಳು ಹುದ್ದೆಗಳಿದ್ರು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಇತ್ತು ಕೊನೆಯ ದಿನಾಂಕ ನೋಡ್ರಿ ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ತರನಾಗಿ ಎಕ್ಸಾಮಿನೇಷನ್ಸ್ ನೋಡೋದಾದ್ರೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಇದಾದ್ಮೇಲೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಠ್ಯಕ್ರಮವನ್ನು ನೋಡೋದಾದ್ರೆ ನೋಡ್ರಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ತಿದ್ದುಪಡಿ ನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ಉಪನಿಯಮ ಆರು ಎರಡು ಅನ್ವಯ ಪದವಿ ವಿದ್ಯಾರ್ಥಿ ಅಗತ್ಯವಿರುವ ಗ್ರೂಪ್ ಸಿ ಹುದ್ದೆಗಳಿಗಾಗಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ ನೂರು ಅಂಕಗಳನ್ನು ನೂರು ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಯನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಆಯ್ಕೆ ಮಾದರಿಯಲ್ಲಿರುತ್ತೆ ಅಂದ್ರೆ ಎರಡು ಪೇಪರ್ ಇರುತ್ತೆ ಎರಡು ಪೇಪರ್ ಗೆ ಏನಪ್ಪಾ ಅಂದ್ರೆ ನೂರು ಅಂಕಗಳಿರುತ್ತೆ ಪ್ರತಿಯೊಂದು ಪೇಪರ್ ಗೆ ಏನಂದ್ರೆ ನೂರು ಅಂಕಗಳನ್ನು ಕೊಟ್ಟಿರುತ್ತಾರೆ ಪ್ರತಿ ಪೇಪರ್ ಏನಾಗಿರುತ್ತೆ ಅಂದ್ರೆ ಬಹು ಆಯ್ಕೆ ಮಾದರಿ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಈ ಎರಡು ಪತ್ರಿಕೆಗಳಲ್ಲಿ ತಪ್ಪು ಉತ್ತರಗಳಿಗೆ ನೂರಾತ್ಮಕ ಅಂಕಗಳನ್ನು ಪರಿಗಣಿಸಿ ಅಭ್ಯರ್ಥಿಯು ಗಳಿಸುವ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಅಂದ್ರೆ ನೋಡ್ರಿ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸಿಂಗ್ ಅಥವಾ ಋಣಾತ್ಮಕ ಅಂಕಗಳು ಕೂಡ ಇರುತ್ತೆ ಇದನ್ನ ಪರಿಗಣಿಸಿ ನಿಮ್ಮ ಒಟ್ಟು ಅಂಕಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟು ಋಣಾತ್ಮಕ ಅಂಕ ಇರುತ್ತೆ ಅಂದ್ರೆ ಸೋಡ್ರಿ ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪಾ ಅಂದ್ರೆ ನಿಗದಿಪಡಿಸಿದ ಉತ್ತರದ ನಾಲ್ಕನೇ ಒಂದು ಭಾಗದಷ್ಟು ಅಥವಾ ಒನ್ ಫೋರ್ತ್ ಮಾರ್ಕ್ಸ್ ಲೈನ್ ಮಾಡ್ತಾರೆ ಅಂದ್ರೆ ಕಡಿತವನ್ನ ಮಾಡ್ತಾರೆ ಹಾಗಾದ್ರೆ ಪಠ್ಯಕ್ರಮ ಏನಿರುತ್ತೆ ಅಂತ ನೋಡೋದಾದ್ರೆ ಎರಡ್ ನೂರ ನಲ್ವತ್ತೆರಡು ಹುದ್ದೆಗಳೇ ನೋಡ್ರಿ ಫಸ್ಟ್ ಸಾಮಾನ್ಯ ಜ್ಞಾನ ಏನಿದೆ ಇಲ್ಲಿ ಗರಿಷ್ಠ ನಿಮಗೆ ನೂರು ಅಂಕಗಳು ಒಂದೂವರೆ ಗಂಟೆ ಅವಧಿ ಇರುತ್ತೆ ನೋಡ್ರಿ ಪಠ್ಯಕ್ರಮ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೌಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಎಸ್ಎಸ್ಎಲ್ಸಿ ಮಟ್ಟದಲ್ಲಿರುತ್ತೆ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆಗಳು ಇಷ್ಟು ಪೇಪರ್ ಒನ್ ಸಿಲಬಸ್ ಇರುತ್ತೆ ಪೇಪರ್ ಟು ಸಿಲಬಸ್ ಏನಿರುತ್ತೆ ನೋಡ್ರಿ ಪತ್ರಿಕೆ ಎರಡರಲ್ಲಿ ಗರಿಷ್ಠ ನೂರು ಅಂಕಗಳಿರುತ್ತೆ ಅವಧಿ ಬಂದು ಎರಡು ಗಂಟೆಗಳಿರುತ್ತೆ ಸಾಮಾನ್ಯ ಕನ್ನಡಕ್ಕೆ ಮೂವತ್ತೈದು ಅಂಕಗಳನ್ನ ಕೇಳ್ತಾರೆ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಅಂಕಗಳನ್ನು ಕೇಳ್ತಾರೆ ಕಂಪ್ಯೂಟರ್ ಜ್ಞಾನಕ್ಕೆ ಮೂವತ್ತು ಅಂಕಗಳನ್ನ ಕೇಳ್ತಾರೆ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡ ಮತ್ತೆ ಆಂಗ್ಲ ಎರಡೂ ಭಾಷೆಗಳಲ್ಲೂ ಕೂಡ ಇರುತ್ತೆ ಅದೇ ತರ ನೋಡ್ರಿ ಎರಡನೇ ಹುದ್ದೆ ಅಂದ್ರೆ ಈ ಒಂದು ಸಹಕಾರ ಸಂಘಗಳ ನಿರೀಕ್ಷಕರು ಉಳಿಕೆ ಮೂಲ ವೃಂದದ್ದು ಸುಂಡ್ರಿ ಉಳಿಕೆ ಮೂಲ ವೃಂದದವರಿಗೆ ಏನ್ ಮಾಡಿದಾರೆ ಅಂದ್ರೆ ಎಕ್ಸಾಮಿನೇಷನ್ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಟ್ಟಿದ್ದಾರೆ ಬೆಳಗ್ಗೆ ಒಂದು ಬೆಳಗ್ಗೆ ಏನಿರುತ್ತಪ್ಪ ಅಂದ್ರೆ ಪತ್ರಿಕೆ ಒಂದಿರುತ್ತೆ ಮಧ್ಯಾಹ್ನ ಪತ್ರಿಕೆ ಎರಡಿರುತ್ತೆ ಇರುತ್ತೆ ಅದೇ ನೋಡ್ರಿ ಸಹಕಾರ ಸಂಘಗಳ ನಿರೀಕ್ಷಕರು ಕಲ್ಯಾಣ ಕರ್ನಾಟಕ ವೃಂದ ಇಲ್ಲಿ ಐವತ್ ಮೂರು ಹುದ್ದೆಗಳಿವೆ ಇವು ಗ್ರೂಪ್ ಸಿ ಹುದ್ದೆಗಳಾಗಿವೆ ಇವುಗಳಿಗೆ ಏನಪ್ಪಾ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆಯಲ್ಲ ಪತ್ರಿಕೆ ಒಂದನ್ನ ಏನ್ ಮಾಡಿದ್ರ ಅಂದ್ರೆ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರ ಬೆಳಗ್ಗೆ ಪತ್ರಿಕೆ ಒಂದನ್ನ ಇಟ್ಟಿದ್ರೆ ಮಧ್ಯಾಹ್ನ ನೋಡ್ರಿ ಪತ್ರಿಕೆ ಎರಡನ್ನ ಇಟ್ಟಿದ್ದಾರೆ ಹಾಗಾದ್ರೆ ಸಹಕಾರ ಸಂಘಗಳಲ್ಲಿ ಏನೇನ್ ಕೇಳಿದ್ರು ಅಂತ ನೋಡೋದಾದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ ಈ ನೋಟಿಫಿಕೇಶನ್ಸ್ ಬಂದಿದ್ದು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಆ ಇಲಾಖೆ ಹೆಸರು ನೋಡ್ರಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಪತ್ರ ಇಲಾಖೆಯಲ್ಲಿ ಕಿರಿಯ ಲೆಕ್ಕ ಸಹಾಯಕರು ಸೊ ಅದಲ್ಲ ಇದು ಕೋಆಪರೇಟಿವ್ ಸೊಸೈಟಿ ಸೊ ನೋಡ್ರಿ ಇದರದು ಸಹಕಾರ ಸಂಘಗಳ ನಿರೀಕ್ಷಕರು ಒಟ್ಟು ನಲವತ್ತೇಳು ಹುದ್ದೆಗಳಿವೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಇದು ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ ಮೂರು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಇಲ್ಲಿ ನಮಗೆ ಎಕ್ಸಾಮಿನೇಷನ್ ಸಿಲಬಸ್ ನೋಡೋದಾದ್ರೆ ಸೊ ಇಲ್ಲೂ ಕೂಡ ನೋಡ್ರಿ ಗ್ರೂಪ್ ಸಿ ಪರೀಕ್ಷೆಗೆ ಏನಿರಬೇಕು ಅದೇ ತರಗಿರುತ್ತೆ ಒಟ್ಟು ಎರಡು ಪತ್ರಿಕೆಗಳಿರುತ್ತೆ ಎರಡು ಪತ್ರಿಕೆಗಳಿಗೆ ನೂರು ಅಂಕಗಳಿರುತ್ತೆ ಎರಡು ಪತ್ರಿಕೆಗಳು ಬಹು ಆಯ್ಕೆ ಮಾದರಿಯಲ್ಲಿರುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ಇದನ್ನ ನಾವೇನ್ ಹೇಳ್ಬೋದು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳನ್ನ ಒಳಗೊಂಡಿರುತ್ತೆ ಪ್ರತಿ ತಪ್ಪೋತ್ತರಕ್ಕೆ ಏನಪ್ಪಾ ಅಂದ್ರೆ ನಾಲ್ಕನೇ ಒಂದು ಭಾಗದಷ್ಟು ಅಥವಾ ಒನ್ ಫೋರ್ತ್ ಮಾರ್ಕ್ಸ್ ಕಡಿತ ಹೋಗ್ತಾರೆ ಆಮೇಲೆ ಅಭ್ಯರ್ಥಿಗಳೇನಂದ್ರೆ ಎರಡು ಪತ್ರಿಕೆಗಳು ಕಡ್ಡಾಯವಾಗಿ ಹಾಜರಾಗಬೇಕಾಗತ್ತೆ ಹಾಗಾಗಿ ನೋಡ್ರಿ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನದ ಪಠ್ಯಕ್ರಮ ಏನಿದೆ ನೋಡೋದಾದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಎಸ್ಎಸ್ಎಲ್ಸಿ ಮಟ್ಟದ್ದು ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಅದರ ಸಾಮಾಜಿಕ ಬೆಳವಣಿಗೆಗಳ ವಿಷಯಗಳು ಕರ್ನಾಟಕ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತ ವಿಷಯಗಳು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಆಮೇಲೆ ನೋಡ್ರಿ ಪತ್ರಿಕೆ ಟೂ ಏನಪ್ಪ ಅಂದ್ರೆ ಗರಿಷ್ಠ ನೂರ ಅಂಕಗಳಿರುತ್ತೆ ಎರಡು ಗಂಟೆಗಳ ಅವಧಿ ಇರುತ್ತೆ ಇಲ್ಲಿ ನಿಮಗೆ ಸಾಮಾನ್ಯ ಕನ್ನಡದಿಂದ ಮೂವತ್ತೈದು ಅಂಕಗಳನ್ನು ಕೇಳ್ತಾನೆ ಸಾಮಾನ್ಯ ಇಂಗ್ಲಿಷ್ನಿಂದ ಮೂವತ್ತೈದು ಅಂಕಗಳನ್ನು ಕೇಳ್ತಾನೆ ನಿಂದ ನಿಮಗೆ ಮೂವತ್ತು ಅಂಕಗಳನ್ನು ಕೇಳ್ತಾರೆ ಅದೇ ತರನಾಗಿ ನೆಕ್ಸ್ಟ್ ಹುದ್ದೆ ಯಾವ್ದು ಇತ್ತಂದ್ರೆ ನೋಡ್ರಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು ಉಳಿಕೆ ಮೂಲ ವೃಂದದಿಂದ ಅರವತ್ತೇಳು ಹುದ್ದೆಗಳಿತ್ತು ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಬಂದು ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಪತ್ರಿಕೆ ಒಂದು ಬೆಳಗ್ಗೆ ಇರುತ್ತೆ ಪತ್ರಿಕೆ ಎರಡು ಮಧ್ಯಾಹ್ನ ಇರುತ್ತೆ ಇದು ಏನಪ್ಪ ಅಂದ್ರೆ ಪದವಿ ಪೂರ್ವ ಮಟ್ಟದ ಅಂದ್ರೆ ಪಿಯುಸಿ ಲೆವೆಲ್ಗೆ ಇರುತ್ತೆ ಇದಕ್ಕೆ ಸಿಲೆಬಸ್ ಅನ್ನ ನಾವು ನೋಡೋದಾದ್ರೆ ನೋಡ್ರಿ ಒಟ್ಟು ಅರವತ್ತೇಳು ಹುದ್ದೆಗಳಿತ್ತು ಇದ್ರ ನೋಟಿಫಿಕೇಶನ್ಸ್ ಅಥವಾ ಇದನ್ನ ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದ್ರೆ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಸ್ಟಾರ್ಟ್ ಆಗಿತ್ತು ಎಂಡ್ ಆಗಿದ್ದು ಇಪ್ಪ ಎರಡು ಸಾವಿರ ಇಪ್ಪತ್ಮೂರಕ್ಕೆ ಹಾಗಾದ್ರೆ ಇಲ್ಲಿ ಸಿಲೆಬಸ್ ಏನಿದೆ ಈ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಅಂದ್ರೆ ಇಲ್ಲಿ ಕೂಡ ಎರಡು ಪತ್ರಿಕೆಗಳಿರುತ್ತೆ ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡು ಎರಡು ಪತ್ರಿಕೆಗಳಿಗೆ ಏನಪ್ಪಾ ಅಂದ್ರೆ ನೂರು ಅಂಕಗಳಿರುತ್ತೆ ಗರಿಷ್ಠ ಎರಡು ಕೂಡ ವಸ್ತು ಆಯ್ಕೆ ಆಯ್ಕೆ ಇರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಆಮೇಲೆ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಭಾಗದಷ್ಟು ಅಥವಾ ಒನ್ ಫೋರ್ತ್ ಮಾರ್ಕ್ಸ್ ಅನ್ನು ಕಡಿತಗೊಳಿಸಲಾಗುತ್ತೆ ಆಮೇಲೆ ಎರಡು ಪತ್ರಿಕೆಗಳಿಗೆ ಕಡ್ಡಾಯವಾಗಿರುತ್ತೆ ಸೊ ನೋಡ್ರಿ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಗರಿಷ್ಠ ಅಂಕಗಳು ಬಂದು ನೂರು ಅವಧಿ ಬಂದು ಒಂದೂವರೆ ಗಂಟೆ ಸೊ ಇಲ್ಲಿ ಪಠ್ಯಕ್ರಮ ಏನಿದೆ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆ ವಿಷಯಗಳು ಸಮಾಜ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೌಗೋಳ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಆದರೆ ಪತ್ರಿಕೆ ಟೂ ಅಲ್ಲಿ ನೋಡ್ರಿ ನೂರು ಅಂಕಗಳಿರುತ್ತೆ ಒಟ್ಟು ಅವಧಿ ಎರಡು ಗಂಟೆಗಳಿರುತ್ತೆ ಇಲ್ಲೇನಿರುತ್ತೆ ಅಂದ್ರೆ ಸಾಮಾನ್ಯ ಕನ್ನಡಕ್ಕೆ ಮೂವತ್ತೈದು ಅಂಕಗಳು ಸಾಮಾನ್ಯ ಇಂಗ್ಲಿಷ್ ಮೂವತ್ತೈದು ಅಂಕಗಳು ಮತ್ತೆ ಕಂಪ್ಯೂಟರ್ ಜ್ಞಾನಕ್ಕೆ ಮೂವತ್ತು ಅಂಕಗಳನ್ನು ಕೊಟ್ಟಿರ್ತಾರೆ ಹಾಗಾಗಿ ನೋಡ್ರಿ ಮೂರು ಎಕ್ಸಾಮಿನೇಷನ್ಸ್ ಏನಿದೆ ಅಲ್ಲ ಮೂರು ಎಕ್ಸಾಮಿನೇಷನ್ ನಾವು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ವಿ ಯಾವಾಗ ಎಂಡ್ ಆಯ್ತು ಅಂತ ಹೇಳಿದ್ವಿ ಪರೀಕ್ಷೆ ದಿನಾಂಕ ಯಾವಾಗಿದೆ ಅಂತ ಹೇಳಿದ್ವಿ ಜೊತೆಗೆ ನಿಮಗೆ ಸಿಲಬಸ್ ಅಥವಾ ಪಠ್ಯಕ್ರಮ ಏನಿದೆ ಅಂತ ಹೇಳಿದ್ವಿ ಸೊ ನೋಡ್ರಿ ಇದೇ ತರ ಅಂತ ಉಪಯುಕ್ತ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು